ಗಾಂಧೀಜಿಯವರೇ ಇಡೀ ದೇಶದ ಸರ್ವಸ್ವವಾಗಿದ್ದ ಆ ಕಾಲಕ್ಕೆ ಗಾಂಧೀಜಿಯವರ ಮಾತುಗಳನ್ನು ಧಿಕ್ಕರಿಸಿ ಅಥವಾ ವಿರೋಧಿಸಿ ನನಗೆ ಇನ್ನೊಂದು ಅವಧಿಗೆ ಅಧ್ಯಕ್ಷ ಪದವಿ ಬೇಕು ಅಂತ ಕೇಳುವಂತ ಧೈರ್ಯ ಇತ್ತಲ್ಲ ಸುಭಾಷರದು, ಮೆಚ್ಚಲೇಬೇಕು ಬಿಡಿ. ಬಂಡೆಗೆ ಹೋಗಿ ತಲೆ ಚಚ್ಕೊಳ್ತೀನಿ ಅಂತ ಹೇಳುವಂತ ಒಂಥರದ ಎದೆಗಾರಿಕೆ ಸುಭಾಷ್ ಚಂದ್ರ ಬೋಸರದ್ದು. ಅವತ್ತೂ ಕೂಡ ಕಾಂಗ್ರೆಸ್ನಲ್ಲಿ ಎಲೆಕ್ಷನ್ ಇರಲಿಲ್ಲ, ತಮಾಷೆಗಾದರೂ ಸತ್ಯ ಇವತ್ತಿಗೂ ಕಾಂಗ್ರೆಸ್ನಲ್ಲಿ ಎಲೆಕ್ಷನ್ ಇಲ್ಲ. ಅವತ್ತೂ ಕೂಡ ಗಾಂಧೀಜಿ ಯಾರು ಹೇಳ್ತಾರೋ ಅವರಾಗಬೇಕಿತ್ತು, ಇವತ್ತು ಗಾಂಧಿ ಪರಿವಾರ ಯಾರನ್ನು ನಿಶ್ಚಯ ಮಾಡುತ್ತೋ ಅವರೇ ಆಗ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಗಾಂಧಿ ಪರಿವಾರದವರೇ ಆಗಿರ್ತಾರೆ, ಬೇರೆ ಯಾರಿಗೂ ಆ ಕುರ್ಚಿ ಮೇಲೆ ಕೂತ್ಕೊಳ್ಳುವಂತ ಅವಕಾಶವೇ ಇಲ್ಲ ಅನ್ನುವ ಥರದ್ದು. ಗಾಂಧೀಜಿ ಹೀಗೆ ಮಾಡಿದ್ದು ಪ್ರಜಾಪ್ರಭುತ್ವದ ರೀತಿಯಿಂದ ಸರಿಯಾ, ಈ ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಸುಭಾಷ್ ಚಂದ್ರ ಬೋಸರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಚುನಾವಣೆ ನಡಿಬೇಕು ಪ್ರಜಾಪ್ರಭುತ್ವದ ರೀತಿಯಿಂದ, ಅದೇ ಮಾದರಿ ಚುನಾವಣೆ ನಡಿಬೇಕು. ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರು ತಾವು ಮುಂದಿನ ಒಂದು ವರ್ಷದ ಅವಧಿಯಲ್ಲಿ ತಮ್ಮ ಯೋಜನೆ ಏನಿದೆ ಅಂತ ಹೇಳಿ, ಅದಕ್ಕೆ ತಕ್ಕಂತೆ ಜನರೆಲ್ಲರೂ ಓಟ್ ಮಾಡಲಿ, ಆ ಓಟನ್ನು ಪಡ್ಕೊಂಡು ಯಾರು ಅಧ್ಯಕ್ಷರಾಗ್ತಾರೋ ಅವರಾಗ್ಲಿ ಅಂತ. ಆದರೆ ಹೀಗೆ ಮಾಡಿದರೆ ಇಡೀ ಸಂಘಟನೆಯ ಮೇಲೆ ಇದ್ದಂಥ ಒಂದು ಹಿಡಿತ ಇದೆಯಲ್ಲ, ಅದು ನಿಸ್ಸಂಶಯವಾಗಿ ಗಾಂಧೀಜಿ ಕೈಯಿಂದ ತಪ್ಪು ಹೋಗ್ತಿತ್ತು. ಆದರೆ ಗಾಂಧೀಜಿ ಬರೀ ಹಿಡಿತ ತಪ್ಪೋಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಹಿಂಗೆ ಮಾಡಿದ್ರ, ಅಥವಾ ಇಡೀ ಕಾಂಗ್ರೆಸ್ಸು ಯಾವ ಮಾರ್ಗದಲ್ಲಿ ನಡೀತಾ ಇದೆಯೋ ಅದೇ ಶಿಫ್ಟ್ ಆಗ್ಬಿಡುತ್ತೆ ಅನ್ನೋ ಹೆದರಿಕೆ ಅವರಿಗಿತ್ತ ಅಂತ. ಮಿತ್ರ, ಈ ಪ್ರಶ್ನೆ ನಾನು ಯಾಕೆ ಕೇಳ್ಕೊಳ್ಳಿಕ್ಕೆ, ನನಗೆ ನಾನೇ ಪದೇ ಪದೇ ಕೇಳ್ಕೊಳ್ತೀನಿ. ಇದಕ್ಕೆ ಉತ್ತರ ಬಹುಶಃ ಗಾಂಧೀಜಿಯವರ ಜೀವನದಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ, ಗಾಂಧೀಜಿ ಎಲ್ಲೂ ಇದಕ್ಕೆ ಬರೆದಿಲ್ಲ. ಆದರೆ ಗಾಂಧೀಜಿಯವರು ಹೋಗ್ತಾ ಇದ್ದಂಥ ಹಾದಿ ಮತ್ತು ಇವುಗಳು, ಗಾಂಧೀಜಿ ಭಗತ್ ಸಿಂಗ್ರ ವಿಚಾರದ ಸಂದರ್ಭದಲ್ಲಿ ನಡ್ಕೊಂಡಂಥ ರೀತಿ, ಗಾಂಧೀಜಿ ಅನೇಕ ಸಂದರ್ಭಗಳಲ್ಲಿ ಈ ಥರ ಏನು ನಡ್ಕೊಂಡಿದ್ದಾರಲ್ಲ, ಅದೆಲ್ಲವನ್ನು ಗಮನಿಸುವಾಗ ಅನ್ಸುತ್ತೆ ಗಾಂಧೀಜಿಗೆ ಗುರಿ ಎಷ್ಟು ಮುಖ್ಯವಾಗಿತ್ತೋ ಸಾಗುವ ಹಾದಿ ಕೂಡ ಅಷ್ಟೇ ಮುಖ್ಯವಾಗಿತ್ತು ಅಂತ. ತಾನು ನಡೆಯುವಾಗ ಯಾವ ಹಾದಿಯನ್ನು ಸ್ವೀಕಾರ ಮಾಡಿದ್ದೀವೋ, ಅದು ಸತ್ಯದ ಹಾದಿ, ಅದು ಶಾಂತಿಯ ಹಾದಿ, ಅದು ಅಹಿಂಸೆಯ ಹಾದಿ, ಈ ಹಾದಿಯನ್ನು ಯಾವ ಕಾರಣಕ್ಕೂ ಬಿಟ್ಟೋಗ್ಬಾರ್ದು ಅಂತ. ಹಾಗೇನಾದರೂ ಕಾಂಗ್ರೆಸ್ ಅನ್ನು ಕಟ್ಟಿರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಾದರೂ ಶಿಫ್ಟ್ ಆಯಿತು ಅಂತಂದ್ರೆ ಇಷ್ಟು ದಿನ ನಡ್ಕೊಂಡು ಬಂದಿರುವಂತ ದಾರಿ ಚೇಂಜ್ ಆಗ್ಬಿಡುತ್ತಾ ಎನ್ನುವಂತ ಹೆದರಿಕೆ ಇತ್ತ, ಅಥವಾ ಗಾಂಧೀಜಿಯವರದು ತಲೂ ಇದ್ದಂತ ಜನ ಗಾಂಧೀಜಿಯವರ ಕಿವಿಯನ್ನ ಊದ್ತಾ ಇದ್ರ, ಗೊತ್ತಿಲ್ಲ. ಈ ಪ್ರಶ್ನೆಗೆ ಉತ್ತರ ಗಾಂಧೀಜಿಯೇ ಹೇಳಬೇಕು ಅಂತ ಅನೇಕ ಬಾರಿ ಅನ್ಸುತ್ತೆ, ಆದರೆ ಈ ಉತ್ತರ ಹುಡುಕೋದ್ ಕಷ್ಟ. ಆದರೆ ಸುಭಾಷ್ ಚಂದ್ರ ಬೋಸರು ಹೇಳಿದ್ದು ಅಕ್ಷರಶಃ ಸತ್ಯವಾಗಿತ್ತು. ಜನ ವೋಟ್ ಮಾಡಲಿ, ಯಾರು ಗೆಲ್ತಾರೋ ಅವರ ಅಧ್ಯಕ್ಷರಾಗಿ ನೋಡೋಣ, ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಅದು ಜನರ ಆಕಾಂಕ್ಷೆಗೆ ತಕ್ಕಂತೆ ಕಾಂಗ್ರೆಸ್ ತನ್ನಂತ ರೂಪಿಸ್ಕೊಳ್ಬೇಕು ಅನ್ನೋ ಕಲ್ಪನೆ ಇತ್ತು. ಆದರೆ ಇವರಿಗೆಲ್ಲ ಇದ್ದ ಹೆದರಿಕೆ ಏನು ಅಂತಂದ್ರೆ, ಸುಭಾಷ್ ಚಂದ್ರ ಬೋಸರು ಎಷ್ಟು ಜನಾನುರಾಗಿ ಆಗಿದ್ರು ಅಂತಂದ್ರೆ ಅವರ ಎದುರಿಗೆ ಯಾವುದಾದ್ರೂ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸಿ ಗೆಲ್ಲೋದು ಸಾಧ್ಯವಾ ಅಂತ ಒಂದು ಪ್ರಶ್ನೆ ಇತ್ತು. ಹೀಗಾಗಿ ತುಂಬಾ ಒತ್ತಡವನ್ನ ಅವ್ರ ಮೇಲೆ ಹೇರುವಂತ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಸುಭಾಷರು ಬಗ್ಗಲಿಲ್ಲ, ನಾನಂತೂ ಚುನಾವಣೆಗೆ ನಿಂತೆ ನಿಲ್ತೀನಿ, ನೀವು ಯಾರನ್ನು ಬೇಕಿದ್ರು ನಿಲ್ಲಿಸಿ, ಫೈಟ್ ಮಾಡ್ತೀನಿ, ಸೋತ್ರೆ ಹಿಂದಕ್ಕೆ ಹೋಗ್ತೀನಿ ಅಂತ. ಗಾಂಧೀಜಿ ಮೌಲಾನಾ ಆಜಾದ್ರನ್ನು ಕೇಳಿದ್ರು, ಜವಾಹರ್ಲಾಲ್ ನೆಹರು ಅಂತೂ ಮೊದಲೇ ನಿರಾಕರಿಸ್ಬಿಟ್ಟಿದ್ರು. ಆನಂತರ ಮೌಲಾನಾ ಆಜಾದ್ರನ್ನು ಕೇಳಿದ್ರು, ಮೌಲಾನಾ ಆಜಾದ್ರು ಆಗೋದಿಲ್ಲ ಅಂತ ಹೇಳಿದ್ರು. ಒಂದು ಹಂತದಲ್ಲಿ ಸರ್ದಾರ್ ಪಟೇಲ್ರು ಕೂಡ ಹಿಂದೆ ಸರಿದ್ರು, ಇದಕ್ಕೆ ಬೇಕಾಗಿಲ್ಲ ನನಗೀಗ ಅಂತ. ಆಗ ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನವ್ರನ್ನ ಕೇಳಿಕೊಂಡ್ರು, ನೀವು ಚುನಾವಣೆಗೆ ನಿಂತ್ಕೋಬೇಕು ಅಂತ. ಪಟ್ಟಾಭಿ ಸೀತಾರಾಮಯ್ಯನವರು ಆಂಧ್ರದವರಾಗಿದ್ದರಿಂದ ಪಟ್ಟಾಭಿ ಸೀತಾರಾಮಯ್ಯನವರು ಈ ಚುನಾವಣೆಗೆ ನಿಲ್ತಾರೆ ಅಂತ ಹೇಳುವಾಗ ಗಾಂಧೀಜಿಯ ಉದ್ದೇಶ ಏನಿತ್ತು ಅಂದ್ರೆ, ಎದುರಿಗೆ ಮಾತ್ರ ಪಟ್ಟಾಭಿ ಸೀತಾರಾಮಯ್ಯನವರು ನಿಜವಾದ ಕ್ಯಾಂಡಿಡೇಟ್ ನಾನೇ ಎನ್ನುವ ರೀತಿಯಲ್ಲಿ ಪ್ರಚಾರ ಮಾಡಿದರು. ಗಾಂಧೀಜಿ ಏನು ಕಡಿಮೆ ಆಸಾಮಿ ಅಲ್ಲ ಮಿತ್ರರೇ, ಅವರು ಎಷ್ಟರ ಮಟ್ಟಿಗೆ ಯೋಜನೆಗಳನ್ನು ರೂಪಿಸಿದ್ರು ಅಂತಂದ್ರೆ, ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ಸಿನಲ್ಲಿ ಸುಭಾಷ್ ಚಂದ್ರ ಬೋಸರು ಮಾಡಿದ ತಪ್ಪುಗಳು ಎಲ್ಲರ ಎದುರುಗಳಿಗೆ ಕಾಣುವಂತೆ ಮತ್ತು ತಾವು ಅಸಹನೆಗೊಂಡಿದ್ದೀವಿ, ತಮಗೆ ಬೇಸರವಾಗಿದೆ ಅಂತ ಜನರಿಗೆ ಗೊತ್ತಾಗುವಂತ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಅವ್ರದೊಂದು ಒಂದು ಲೇಖನ ಇತ್ತು, ಇಂಟರ್ನಲ್ ಡಿಕೆ ಅಂತ. ಆ ಇಂಟರ್ನಲ್ ಡಿಕೆ ಅನ್ನುವಂಥ ಲೇಖನ ಯಂಗ್ ಇಂಡಿಯಾದಲ್ಲಿ ಅವರು ಬರೆದಿದ್ದು, ಆದರೆ ಚುನಾವಣೆಗೂ ಕೆಲವೇ ದಿನಗಳ ಮುಂಚೆ ಅದು ಪ್ರತಿಯೊಬ್ಬರ ಕೈಗೆ ಸಿಗುವಂತೆ ಸರ್ಕ್ಯುಲೇಟ್ ಮಾಡಲಾಯಿತು. ಅಂದರೆ ವೋಟ್ ಮಾಡೋಕ್ಕಿಂತ ಮುಂಚೆ ಇಂಟರ್ನಲ್ ಡಿಕೆ ಆ ಲೇಖನವನ್ನು ಓದಿದ ಪ್ರತಿಯೊಬ್ಬರಿಗೂ ಕೂಡ ಗಾಂಧೀಜಿಗೆ ದುಃಖ ಪಡಿಸೋದು ಒಳ್ಳೇದಲ್ಲ ಅಂತ ಅನ್ನಿಸ್ಬೇಕು ಎನ್ನುವಂಥ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರವನ್ನು ಕೂಡ ಅನುಸರಿಸಲಾಗಿತ್ತು. ಏನೋ ಆ ಲೇಖನದ ಸಾಲುಗಳನ್ನು ನಾನು ಓದ್ತೀನಿ, ಹೇಗಿದೆ ನೋಡಿ. ಸುಭಾಷರು ಆಕ್ಚುಲಿ ಗಾಂಧೀಜಿಯವ್ರನ್ನ ಕೇಳ್ಕೊಂಡಿದ್ದು ಏನು ಅಂತಂದ್ರೆ, ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ನಾವು ಗಲಾಟೆ ಮಾಡಿ ಪಡ್ಕೊಳ್ಬೇಕಾಗಿರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವೀಕ್ ಆಗ್ಬಿಡುತ್ತೆ ಅನ್ನುವಂಥ ಹೆದರಿಕೆ ನನಗಿದೆ, ಆ ಕಾರಣಕ್ಕೋಸ್ಕರವೇ ಈ ಸಂದರ್ಭದಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಅಂತ ಸುಭಾಷರ ಆಶಯ. ಗಾಂಧೀಜಿ ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಯಂಗ್ ಇಂಡಿಯಾದಲ್ಲಿ ಇಂಟರ್ನಲ್ ಡಿಕೆ ಅನ್ನುವಂಥ ಈ ಲೇಖನದಲ್ಲಿ ಏನ್ ಬರೀತಾರೆ ಅಂತಂದ್ರೆ, ಕಾಂಗ್ರೆಸ್ ಸಂಸ್ಥೆ
ಒಳಗಿನಿಂದಲೇ ಕುಸಿತಾ ಇದೆ, ಅಶಿಸ್ತು ಹೆಚ್ಚುತ್ತಾ ಇದೆ, ಹೇಳಿದ ಸೂಚನೆಗಳನ್ನು ಪಾಲಿಸೋದೇ ಇಲ್ಲ. ಜನ ಬೇಜವಾಬ್ದಾರಿ ಭಾಷಣಗಳನ್ನು ಮಾಡ್ತಾರೆ. ರೋಮ್ ದೇಶ ಪತನವಾಗುವುದಕ್ಕೆ ಮೊದಲು ಅದರಲ್ಲಿ ಹರಡಿದ್ದುದು ಇಂಥದ್ದೇ ನೈತಿಕ ಕುಸಿತ ಅಂತ ಹೇಳ್ಬಿಟ್ಟು ಹೆಂಗಿದೆ ನೋಡಿ ಮಾತುಗಳು. ರೋಮ್ ದೇಶದ ಪತನವಾಗೋದಕ್ಕಿಂತ ಮುಂಚೆ ಇದೇ ತರ ಇತ್ತು ಅಂತ ಗಾಂಧೀಜಿ ಹೇಳಿದ್ರಲ್ಲ, ಅದೇ ರೀತಿ ಭಾರತ ಕುಸಿತವಾಗ್ತಾ ಇದೆ. ಕಷ್ಟಪಟ್ಟು ಕಟ್ಟಿದ್ದನ್ನ ಯಾರೋ ಕೆಲವರು ತಮ್ಮ ಭಾಷಣಗಳಿಂದ ನಾಶ ಮಾಡ್ತಿದ್ದಾರೆ. ಯಾರು ಮತ ಭಾಷಣ ಮಾಡ್ತಿರೋದು? ಜವಾಹರ್ಲಾಲ್ ನೆಹರೂನ, ಸರ್ದಾರ್ ಪಟೇಲ್ರ, ಆಚಾರ್ಯ ಕೃಪಲಾನಿಯ, ಗೋವಿಂದ್ ವಲ್ಲಭ ಪಂತ್ರ, ಯಾರು ಮಾಡ್ತಿರೋದು? ಸ್ವತಃ ಎಲ್ಲರಿಗೂ ಗೊತ್ತಿತ್ತು ಗಾಂಧೀಜಿಯವರ ನಿಶಾನ, ಗಾಂಧೀಜಿಯವರ ಈ ನೋಟ ಸ್ಪಷ್ಟವಾಗಿ ಸುಭಾಷರ ಮೇಲಿದೆ ಅಂತ. ಚುನಾವಣೆ ನಡೀಬೇಕಲ್ಲ, ಚುನಾವಣೆ ನಡೆಯುವಾಗಲೂ ಸುಭಾಷ್ ಚಂದ್ರ ಬೋಸರು ಹಗಲು ರಾತ್ರಿ ಶ್ರಮಿಸಿದರು. ಒಂದು ದೊಡ್ಡ ತರುಣರ ತಂಡ ಸುಭಾಷರ ಪರವಾಗಿ ನಿಂತು ಎಲ್ಲ ಕಡೆ ತಿರುಗಾಡಿಕೊಂಡು ಬಂತು, ಎಲ್ಲ ಕಡೆ ಎಲ್ಲರನ್ನೂ ಕೂಡ ವೋಟಿಂಗಿಗೋಸ್ಕರ ಪ್ರೇರೇಪಣೆ ಕೊಟ್ಟು ಬಂತು. ಸುಭಾಷ್ ಚಂದ್ರ ಬೋಸರಿಗೆ ತಾನು ನಿರಾಯಾಸವಾಗಿ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಇತ್ತು. ಅದನ್ನು ನೆನ್ಪಿಟ್ಕೊಳ್ಳಿ ಮಿತ್ರರೇ, ಅನೇಕ ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಸರ್ಕಾರಗಳಿದ್ವೋ ಅವರೆಲ್ಲ ಗಾಂಧೀಜಿಯ ಮಾತನ್ನು ಮೀರುವಂತಿರಲಿಲ್ಲ, ಹೀಗಾಗಿ ಅವರೆಲ್ಲರೂ ಪಟ್ಟಾಭಿ ಸೀತಾರಾಮನವರಿಗೆ ವೋಟ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿದ್ದರಿಂದ ಗಾಂಧಿ ಪಾಳೆಯೂ ಕೂಡ ಚುನಾವಣೆಯಲ್ಲಿ ನಾವು ಆರಾಮಾಗಿ ಗೆಲ್ತೀವಿ ಅಂತ ನಿಶ್ಚಯ ಮಾಡಿತ್ತು. ಫಲಿತಾಂಶದ ಬರಬೇಕಾದಾಗ ಮೊದಲ ಒಂದೆರಡು ಹಂತದ ರಿಸಲ್ಟ್ನ ಹೊತ್ತಿನಲ್ಲಿ ಸುಭಾಷರಿಗೆ ಹಿನ್ನಡೆಯಾಗಿತ್ತಂತೆ. ಆಮೇಲೆ ಸುಭಾಷರು ನಿಧಾನವಾಗಿ ಹೇಗೆ ಪಿಕಪ್ ಆಗ್ಬಿಟ್ರು ಅಂತಂದ್ರೆ, ರಿಸಲ್ಟ್ ಬಂದಾಗ ಪಟ್ಟಾಭಿ ಸೀತಾರಾಮಯ್ಯನವರಿಗೆ 1375 ಓಟ್ ಬಂದಿತ್ತು, ಸುಭಾಷ್ ಚಂದ್ರ ಬೋಸರಿಗೆ 1580 ಓಟ್ ಬಂದಿತ್ತು. 205 ಓಟುಗಳ ಅಂತರದಿಂದ ಸುಭಾಷ್ ಚಂದ್ರ ಬೋಸರು ಚುನಾವಣೆ ಗೆದ್ದುಬಿಟ್ರು. ಈಗ ಹೇಳಿ, ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಸುಭಾಷ್ ಚಂದ್ರ ಬೋಸರು ಗೆಲುವನ್ನ ಸಾಧಿಸಿದ್ದಾರೆ, ಇದನ್ನ ಸಹಜವಾಗಿ ಒಪ್ಕೊಳ್ಬೇಕು. ಆದ್ರೆ ಕಾಂಗ್ರೆಸ್ಸಿನ ರೂಢಿ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ, ಯಾರೂ ತಮ್ಮ ಮಾತನ್ನ ಕೇಳೋದಿಲ್ವೋ, ಉಚ್ಚಾಟನೆ ಮಾಡೋದೊಂದೇ ಅವರಿಗಿದ್ದ ದಾರಿ. ಆದ್ರೆ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ, ಗಾಂಧೀಜಿ ತಾನೇ ಅಭ್ಯರ್ಥಿ ಅಂತ ಹೇಳಿದಾಗ್ಲೂ ಕೂಡ ತನ್ನ ಮಾತುಗಳನ್ನು ಧಿಕ್ಕರಿಸಿ ಜನ ಸುಭಾಷರನ್ನ ಒಪ್ಕೊಂಡಿದ್ದಾರೆ ಅಂತಂದ್ರೆ ಸಲೀಸಾಗಿ ಉಚ್ಚಾಟನೆ ಮಾಡ್ಲಿಕ್ಕಾಗಲ್ಲ. ಸುಭಾಷ್ ಚಂದ್ರ ಬೋಸರು ಆರ್ಡಿನರಿ ಸದಸ್ಯ ಅಲ್ಲ, ಈಗ ವರ್ಕಿಂಗ್ ಕಮಿಟಿಯ ಮೆಂಬರ್ ಅಲ್ಲ. ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿನ ಅಧ್ಯಕ್ಷ, ಮರು ಆಯ್ಕೆಗೊಂಡಿದ್ದಾರೆ ಮತ್ತು ಅಧಿಕೃತವಾಗಿ ಆಯ್ಕೆಗೊಂಡಿದ್ದಾರೆ. ಉಚ್ಚಾಟನೆ ಮಾಡ್ಲಿಕ್ಕೆ ಬೇರೆ ದಾರಿ ಇಲ್ವಲ್ಲ. ಮಹಾತ್ಮ ಗಾಂಧೀಜಿಯವರ ಒಂದು ಲೇಖನ ನೀವು ಇದನ್ನು ಓದಿದರೆ ಬಹಳ ಗಾಬರಿ ಅನ್ಸುತ್ತೆ. ಬಹುಶಃ ನಾನು ಈ ಹಿಂದೆ ಹೇಳಿದ್ನಲ್ಲ, ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಸುಭಾಷ್ ಚಂದ್ರ ಬೋಸರು ಈ ಮಹಾತ್ಮ ಗಾಂಧೀಜಿಯವರೊಂದು ಹಳೆಯ ಫರ್ನಿಚರು, ಅದರ ಕೆಲಸ ಮುಗಿದೋಗಿದೆ, ಈಗ ಅಡ್ಡ ಬರ್ತಿದೆ ಅದು ಎಲ್ರಿಗೂ ಅಂತ ಏನು ಹೇಳಿದ್ದು ಅವರ ಜೀವಿತಾವಧಿಯ ಉದ್ದಕ್ಕೂ ಕಾಡುತ್ತೋ, ಇವತ್ತಿಗೂ ಕಾಡುತ್ತೋ, ಇವತ್ತು ಮಾತಾಡುವಾಗ ಹಿಂಗೆ ಹೇಳಬಾರ್ದಾಗಿತ್ತು ಅಂತ ಅನ್ಸುತ್ತೋ, ಅದೇ ರೀತಿ ಮಹಾತ್ಮ ಗಾಂಧೀಜಿ ಅವತ್ತು ಬರೆದಿರುವಂತ ಸಾಲುಗಳು ಇವತ್ತಿಗೂ ಮಹಾತ್ಮ ಗಾಂಧೀಜಿಯವರನ್ನ ಕಾಡುತ್ತೆ. ಏನ್ ಬರೀತಾರೆ ಗೊತ್ತೇನು ಅವ್ರ ಪತ್ರಿಕೆಯಲ್ಲಿ? ಅವ್ರು ಹೇಳ್ತಾರೆ, ಇದು ಪಟ್ಟಾಭಿ ಸೀತಾರಾಮಯ್ಯನವರ ಸೋಲಿಗಿಂತ ಮಿಗಿಲಾಗಿ ನನ್ನದ್ದೇ ಸೋಲು. ಸುಭಾಷ್ ಬಾಬು ದೇಶದ ಶತ್ರುವೇನಲ್ಲ, ಏನ್ ಮಾತಿದು, ಸುಭಾಷ್ ಬಾಬು ದೇಶದ ಶತ್ರುವೇನಲ್ಲ ಅಂತ ಇವ್ರು ಹೇಳೋದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಆ ತರದ ಭಾವನೆಯೂ ಇದ್ದಿರಬಹುದು ಅಂತ. ಸುಭಾಷ್ ಬಾಬು ದೇಶದ ಶತ್ರುವೇನಲ್ಲ, ಅವರು ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ನೋವುಂಡಿದ್ದಾರೆ. ತಮ್ಮದು ಹೆಚ್ಚು ಪ್ರಗತಿಪರ ಮತ್ತು ದಿಟ್ಟತನದ ಧೋರಣೆ ಎಂದು ಅವರ ಅಭಿಪ್ರಾಯ ಇದೆ. ಈಗ ಅಲ್ಪಮತದವರಾಗಿರುವವರು ಸುಭಾಷರ ಧೋರಣೆಗೆ ಯಶಸ್ಸನ್ನು ಕೋರುತ್ತಾರೆ. ಅಲ್ಪಮತದವರು ಅಂದ್ರೆ ಸೋತಿರುವ ತಮ್ಮ ಗುಂಪಿನವರು. ಸುಭಾಷರ ಧೋರಣೆ ಅತಿ ವೇಗದ್ದೆಂದು ಅವರಿಗೆ ಅನ್ನಿಸಿದರೆ ಅಂಥವರು ಕಾಂಗ್ರೆಸ್ಸಿನಿಂದ ಹೊರಬರಬೇಕು. ಏನ್ ಅರ್ಥ ಇದಕ್ಕೆ? ಸುಭಾಷರ ಧೋರಣೆಯೇ ಸರಿ ಎಂದು ಅನಿಸಿದರೆ ಅವರು ಅದಕ್ಕೆ ಪುಷ್ಟಿ ಕೊಡಬಹುದು. ಏನೇ ಆದರೂ ಈ ಅಲ್ಪಮತದವರು ಸುಭಾಷರ ಪಥಕ್ಕೆ ಅಡಚಣೆ ತರಬಾರದು. ಕೇಳುವ ಖುಷಿ ಆಗತ್ತೆ, ಸುಭಾಷರ ಪಥಕ್ಕೆ ಅಡಚಣೆ ತರಬಾರದು. ಸಹಕರಿಸುವುದು ಸಾಧ್ಯವಿಲ್ಲದಿದ್ದರೆ ತಟಸ್ಥವಾಗಿಯಾದರೂ ಉಳಿಯಲಿ. ಈಗಿನ ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಭಾಗವಾಗಿರುವುದು ಅಹಿತಕರವೆನಿಸಿದವರು ಕಾಂಗ್ರೆಸ್ಸಿನಿಂದ ಹೊರಬರಲಿ ಮತ್ತು ತಮ್ಮದ್ದೇ ನೆಲೆಯಲ್ಲಿ ಸೇವೆ ಮಾಡಲು ಅಣಿಯಾಗಲಿ ಅಂತ ಹೇಳಿದ್ರು. ಅಂದ್ರೆ ಸುಭಾಷರ ಈ ಚಟುವಟಿಕೆಗಳಿಗೆ ಮುಂದಿನ ಕಾರ್ಯಗಳೇನಿದೆಯೋ ಅದಕ್ಕೆ ವಿರೋಧ ಮಾಡಲಿಕ್ಕೆ ಅಥವಾ ವಿರೋಧಿಸ್ಲಿಕ್ಕೆ ನಿಮ್ಮ ಹತ್ರ ಆಗ್ಲಿಲ್ಲ, ನಿಮ್ಗೆ ಅದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ನಿಂದಲೇ ಆಚೆ ಬಂದ್ಬಿಡಿ ಅಂತಂದ್ರು. ಕಾಂಗ್ರೆಸ್ ಅನ್ನ ಡಿವೈಡ್ ಮಾಡಿದ್ರು ಪರವಾಗಿಲ್ಲ, ನೀವು ಆಚೆ ಬಂದ್ಬಿಡಿ, ಸುಭಾಷರನ್ನ ಪ್ರತ್ಯೇಕ ಮಾಡಿ ಅಂತ. ಅಧ್ಯಕ್ಷರಲ್ಲ, ಈ ಹಿಂದೆ ಮೋತಿಲಾಲ್ ನೆಹರುಗೆ ಹೀಗೆ ಮಾಡಿದ್ರು, ಈ ಹಿಂದೆ ಚಿತ್ತರಂಜನ್ ದಾಸರಿಗೆ ಮಾಡಿದ್ರು, ಮೊಹಮ್ಮದ್ ಅಲಿ ಜಿನ್ನಾಗೂ ಇದೇ ರೀತಿ ಅನುಭವ ಆಗಿತ್ತು, ಈಗ ಸುಭಾಷರಿಗೆ ಅನುಭವ ಆಗ್ತಾ ಇದೆ. ಮಿತ್ರೆ, ಸುಭಾಷರು ಇವನ್ನೆಲ್ಲ ಎದುರಿಸಬೇಕಿತ್ತು. ಸುಭಾಷರಿಗೆ ಆ ದಿನಗಳು ತುಂಬಾ ಸಂಕಟದ ದಿನಗಳು. ಗೆದ್ದಿದ್ದೇನೆ ಎನ್ನುವ ಇಂಥ ಸಂತೋಷ ಪಡಬೇಕೋ,
ಅಥವಾ ನಾನು ನಿಜವಾಗ್ಲೂ ಗೆದ್ದು ಸೋತಿದ್ದೇನೆ ಅಂತ ದುಃಖ ಪಡಬೇಕಿತ್ತೋ ಗೊತ್ತಾಗದೇ ಇರುವಂತ ಸಂಗತಿ. ಸುಭಾಷರಷ್ಟೇ ಅಲ್ಲ, ದೇಶದ ಅನೇಕರು ಗಾಂಧೀಜಿಯವರ ಈ ಮಾತುಗಳನ್ನು ಕೊಂಡು ಒಮ್ಮೆ ಗಾಬರಿಯಾಗ್ಬಿಟ್ರು. ಆದ್ರೆ ಅದಾಗಲೇ ಸಂಕಟನ ಸ್ಥಿತಿಯಲ್ಲಿದ್ದಂತ ಗಾಂಧಿವಾದಿಗಳಿಗೆ ಈಗ ಸುರೆ ಕುಡಿಸಿದಂತಾಯ್ತು. ಮುಂದೇನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಯ್ತು. ಸುಭಾಷನ ಪಥ ಸರಿ ಇಲ್ಲ ಅಂತಂದ್ರೆ ತಟಸ್ಥವಾಗಿ ಉಳಿರಿ ಅಥವಾ ಹೊರಗೆ ಬನ್ನಿ. ಅಥವಾ ಒಳಗಿದ್ದೂ ಕೂಡ ಸುಭಾಷರಿಗೆ ಕೆಲಸ ಮಾಡ್ಲಿಕ್ಕಾಗದಂತ ವಾತಾವರಣವನ್ನ ಸೃಷ್ಟಿ ಮಾಡಿ ಅಂತ ಗಾಂಧೀಜಿ ಸ್ಪಷ್ಟವಾಗಿ ಹೇಳಿದಂತಾಗಿತ್ತು. ಇದು ಬಹುಶಃ ಗಾಂಧೀಜಿಯವರ ಜೀವನದ ಆ ಇತಿಹಾಸದಲ್ಲಿ ಕಂಡುಬರುವಂತ ಒಂದು ಪ್ರಮುಖವಾದ ಸಂದರ್ಭ ಅಂತ ನನಗನ್ಸುತ್ತೆ. ಮುಂದೇನಾಯ್ತು ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ವಂದೇ ಮಾತರಂ, ಜೈ.